especially madhuvegalu functions parties amele ee jatre matte oora habba ivellanu jatre matte oora habbakagali igagle sarkarina nirbandhanu agide avuke sambandha patta avarge tilivalike nidi naavu adna raddu maadustha idivi ondu yenagide ಕೆಲವು ಆಕ್ಟಿವಿಟೀಸ್ಗೆ ಸರ್ಕಾರದಿಂದ ಒಳಾಂಗಣ ಇದ್ದರೆ 200 ಜನ ಹೊರಾಂಗಣ ಇದ್ದರೆ 500 ಜನ ಅಂತ ಸುಮಾರು ಒಂದು ತಿಂಗಳ ಹಿಂದೆ ಒಂದು ಅಡ್ವೈಸರಿ ಇತ್ತು ಅದರ ಜೊತೆಗೆ ಯಾವ ಯಾವ ಆಕ್ಟಿವಿಟೀಸ್ ಬ್ಯಾನ್ ಅವಕ್ಕೆ ಅಲೋ ಇಲ್ಲ ಅಂತ ಕೂಡ ಅಡ್ವೈಸರಿ ಇತ್ತು ಆದರೆ ಇತ್ತೀಚಿನ ಕಳೆದ ಒಂದು 10 ದಿನದಲ್ಲೇ ನಾವೇನು ನೋಡ್ತಾ ಇದ್ದೀವಿ ಸುಮಾರು ಜನ ಇಲ್ಲಂದ್ರಲ್ಲೇ ಯಾವುದೋ ಕಾರಣಕ್ಕೆ ಜನ ಸೇರ್ತಕ್ಕಂತದ್ದು ಮತ್ತೆ ನಮಗೆ ಅದು ಮಾಹಿತಿ ಬರೋದು ನಾವು ಹೋಗಿ ಚೆಕ್ ಮಾಡ್ತಕ್ಕಂತದ್ದು ಕೆಲವು ಸತಿ 20 ಜನ ಇರ್ತಾರೆ ಕೆಲವು ಸತಿ 50 ಜನ ಇರ್ತಾರೆ ಕೆಲವು ಸತಿ 200 ಕ್ಕಿಂತ ಜಾಸ್ತಿನೂ ಇರ್ತಾರೆ ಈಗಾಗಿ ನಾವು ಕಳೆದ ವರ್ಷ ಯಾವ ರೀತಿ ಮಾಡಿದ್ವಿ ಯಾವುದೇ ಒಳಾಂಗಣ ಮತ್ತೆ ಹೊರಾಂಗಣ ಆಕ್ಟಿವಿಟಿ ಏನೇ ಇರಲಿ ಅದಕ್ಕೆ ಸಂಬಂಧಪಟ್ಟ ಸಹಾಯಕ ಪೊಲೀಸ್ ಆಯುಕ್ತರಿಂದ ಒಂದು ಅನುಮತಿ ತಗೊಂಡು ಆ ಯಾರು ಅನುಮತಿ ತಗೊಳ್ಳಕ್ಕೆ ಬರ್ತಾರೆ ಅವರ ಪ್ರತಿನಿಧಿಯಾಗಿ ಅವರೇ ಕೋವಿಡ್ ಗೈಡ್ ಲೈನ್ಸ್ ಅನ್ನು ಮತ್ತೆ ಎಷ್ಟು ನಂಬರ್ ಬರಬೇಕು ಅನ್ನೋದನ್ನ ಮೈಂಟೇನ್ ಮಾಡತಕ್ಕಂತ ಜವಾಬ್ದಾರಿ ಇದು ಒಂದು ಅಂಡರ್ ಟೇಕಿಂಗ್ ಬರ್ಕೊಟ್ಟು ಹೋಗ್ತಾ ಇದ್ದರು ಆ ವ್ಯವಸ್ಥೆನ ನಾವು ಈಗ ಮತ್ತೆ ಜಾರಿ ಮಾಡ್ತಾ ಇದ್ದೀವಿ ಮದುವೆಗಳಿಗೆ ಸಂಬಂಧಪಟ್ಟಂಗೆ ಕೇಳಿದ್ರು 200 ಮಿತಿ ಇದೆ ನಾವು ಅಲ್ಲಿ ನೀವು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನೋದನ್ನ ಹೇಳಿಲ್ಲ ಇದು ಪ್ರವಾಸಿ ತಾಣಗಳಲ್ಲಿ ಮಾತ್ರ ಹೇಳ್ತಾ ಇರೋದು ಆ ಮದುವೆಗೆ ಸಂಬಂಧಪಟ್ಟಂಗೆ ಅವರು ಇಂಟಿಮೇಷನ್ ಕೊಡ್ತಾರೆ ನಮಗೆ ಅವರಿಗೆ ಈಗಾಗಲೇ ನಾವು ಮೀಟಿಂಗ್ ಮಾಡಿ ಎಲ್ಲ ಹೇಳಿದೀವಿ ಅಲ್ಲಿ ಹೋಗಿ ಅಲ್ಲಿನ ಪ್ರತಿನಿಧಿಗಳು ಯಾರು ಇರ್ತಾರೆ ಅವರು ಅದನ್ನ ಎನ್ಫೋರ್ಸ್ ಮಾಡಲಿಕ್ಕೆ ನೋಡ್ತಾರೆ ನಾವು ಬೇಸಿಕಲಿ ಉದ್ದೇಶ ಯಾವ ರೀತಿ ಇದೆ ಅಂದ್ರೆ ಆಯ್ತು ಪ್ರಕರಣ ಜಾಸ್ತಿ ಆಗ್ತಾ ಇದೆ ವಿ ಹ್ಯಾವ್ ಟು ಮಿನಿಮೈಸ್ ದ ಡ್ಯಾಮೇಜ್ ನಾವು ಕಳೆದ ವರ್ಷ ಎಲ್ಲ ಕಷ್ಟಪಟ್ಟಿವಿ ಮುಂದೆ ಬರಲೇಬಾರದು ಅಂತ ಆದರೂ ಬಂದಿದೆ ಈಗ ನಾವು ಅದರ ಡ್ಯಾಮೇಜ್ ಮಿನಿಮೈಸ್ ಮಾಡಿ ಹೆಚ್ಚಾಗಿ ಹರಡದಂತೆ ಯಾವುದು ಸಾವನೋವು ಆಗದಂತೆ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಮಾತ್ರ ನಾವು ಈಗ ಹಾಕ್ತಾ ಇದ್ದೀವಿ ಈಗ ತಕ್ಷಣಕ್ಕೆ ಹಾಕ್ಲಿಕ್ಕೆ ಮುಂದಿನ 10 ದಿನಗಳಲ್ಲಿ ಹಾಕ್ಲಿಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ ರಜಾಗಳು ಬರ್ತಾ ಇದೆ ಹಬ್ಬ ಇದೆ ಹಾಗಾಗಿ ಸಾಕಷ್ಟು ಜನ ಬೇರೆ ಊರುಗಳಿಂದ ಬರ್ತಕ್ಕಂಥವ್ರು ಪ್ರವಾಸಿ ತಾಣಗಳಿಗೆ ಬರ್ತಕ್ಕಂಥವ್ರು ಇವರಿಗೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಅವರೇ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೋಸ್ಕರ ಟೆಸ್ಟ್ ಮಾಡಿಸ್ಕೊಳ್ಳೋ ರಿಪೋರ್ಟ್ ತೊಗೊಂಬಂದ್ರೆ ಆಯಿತು ನಾವು ಯಾವುದೇ ರೀತಿ ಅದನ್ನ ಬಂದ್ ಮಾಡ್ತಕ್ಕಂಥದ್ದು ನಿರ್ಬಂಧ ಇರತಕ್ಕಂಥದ್ದು ಮಾಡ್ತಾ ಇಲ್ಲ ನಿಜ ಮಾರ್ಕೆಟ್ಗಳ ಬಗ್ಗೆ ಕೂಡ ಮೊನ್ನೆ ಜಿಲ್ಲಾ ಮಂತ್ರಿಗಳು ಬಂದಾಗ ಕೂಡ ಚರ್ಚೆ ಆಯಿತು ಯಾಕಂದರೆ ಅದು ನಮ್ಮ ಲೈಫ್ ಲೈನ್ ಎಲ್ಲ ಹೊರಗಡೆಯಿಂದ ಬರ್ತಾರೆ ವ್ಯಾಪಾರನೂ ಆಗಬೇಕು ರೈತರಿಗೂ ಅನುಕೂಲ ಆಗಬೇಕು ಅಲ್ಲಿದ್ದ ತರಕಾರಿ ಕೂಡ ತೊಗೊಂಡು ಹೋಗಬೇಕು ಇವುಗಳನ್ನು ಮುಂದೆ ಇನ್ನೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ಮಾಡಿದಾಗೆ ವಿವಿಧ ಜಾಗಗಳಿಗೆ ಶಿಫ್ಟ್ ಮಾಡ್ತಕ್ಕಂಥದ್ದನ್ನ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಜಿಲ್ಲಾ ಮಂತ್ರಿ ಈಗಾಗಲೇ ಸೂಚನೆ ನೀಡಿದ್ದಾರೆ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ಎಲ್ಲಿ ಜನ ಸೇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆದರೆ ಕೆಲವು ಆಕ್ಟಿವಿಟೀಸ್ಗೆ ಮೂವಿಂಗ್ ಕ್ರೌಡ್ ಇರುತ್ತೆ ಈಗ ಬೆಳಗ್ಗೆ ಬರ್ತಾರೆ ಒಂದು ಸ್ವಲ್ಪ ಹೊತ್ತು ಎಲ್ಲ ತರಕಾರಿ ಹಾಲು ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ಅಂಥ ಕಡೆ ಎಲ್ಲ ನಿರ್ಬಂಧ ಇರೋದು ಇಡೀ ದಿನ ಎಲ್ಲರಿಗೂ ನಿರ್ಬಂಧ ಇರ್ದಂಗೆ ಆಗ್ತದೆ ದೈನಂದಿನ ಜೀವನ ಕೂಡ ಅಫೆಕ್ಟ್ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಹಾಗಾಗಿ ನಾವು ಸೆಲೆಕ್ಟಿವ್ ಆಗಿ ಎಲ್ಲೆಲ್ಲಿ ಯಾವ ರೀತಿ ಕ್ರಮ ತಗೋಬೋದು ಆ ರೀತಿ ಕಾಲಕ್ರಮೇಣ ತಗೊಂಡು ಹೋಗ್ತಾ ಇರ್ತೀವಿ ಅಲ್ಲಲ್ಲ ಈಗಾಗಲೇ ನಿಜ ನೀವು ಹೇಳ್ತಾ ಇರೋದು ನಿಜ ಅದಕ್ಕೋಸ್ಕರ ಅವ್ರದ್ದು ತಾಣಾ ಮಟ್ಟದಲ್ಲಿ ಈಗಾಗಲೇ ಮೀಟಿಂಗ್ ಕರೆದು ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ನಾವು ಸರ್ಕಾರದ ನಿರ್ಬಂಧ ಹೇಳ್ದಂಗೆ ನಾವು ಫೈನ್ ಹಾಕೋದು ಇಂಥವೆಲ್ಲ ಮಾಡಬೇಕಾಗ್ತದೆ ಈಗಾಗಲೇ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೇವೆ ನಾವು ಯಾಕಂತಂದರೆ ಸುಮಾರು ದಿನಗಳ ಮೊದಲೇ ಬುಕ್ ಮಾಡಿರ್ತಾರೆ ಹಳ್ಳಿಗಳಿಂದ ಬರ್ತಾರೆ ಜೀವನದಲ್ಲಿ ಒಂದೇ ಒಂದು ಅಕೇಶನ್ ಅವ್ರಿಗೆ ಎಲ್ಲ ನೋಡಿಕೊಂಡು ನಮ್ಮ ಉದ್ದೇಶ ಅವ್ರಿಗೆ ತೊಂದರೆ ಆಗಬೇಕು ಅಂತಲ್ಲ ಅವ್ರು ಏನು ಈಗ ಪ್ರಕರಣ ಕಡಿಮೆ ಇದ್ದಾಗ ಎಲ್ಲರೂ ಎಲ್ಲ ಮಾಡ್ಕೊಳ್ತಾ ಇದ್ರು ಈಗ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಎಚ್ಚರ ವಹಿಸಬೇಕು ಟೋಲ್ ಟ್ರೀ ಓನರ್ಸು ಪ್ಲಸ್ ಅವರು ನಮಗೆ ಮಾಹಿತಿ ಕೊಡಬೇಕಾಗ್ತದೆ ಆಮೇಲಿಂದ ಯಾರು ಮದುವೆಗೆ ಅಂತ ಹೇಳ್ಬಿಟ್ಟು ಇಂಟಿಮೇಷನ್ ಕೊಡಲಿಕ್ಕೆ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಇಂಟಿಮೇಷನ್ ಕೊಡ್ತಕ್ಕಂಥವ್ರು ಅವ್ರ ಜವಾಬ್ದಾರಿ ತೊಗೋಬೇಕು ಈಗ ಮದುವೆಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಟೋಲ್ ಟ್ರೀ ಅವ್ರಿಗೆ ಇವ್ರು ಎಲ್ಲಿಂದ ಎಷ್ಟು ಜನ ಬರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಆದರೂ ಜಾಸ್ತಿ ಜನ ಬಂದಾಗ ಅವರು ಸ್ವಲ್ಪ ನಮಗೆ ಮಾಹಿತಿ ಕೊಡೋದು ಮಾಡಬೇಕಾಗ್ತದೆ ಎಲ್ಲರೂ ಸೇರಿ ಮಾಡಬೇಕಿದೆ ಯಾರೋ ಒಬ್ಬರಿಗೆ ನಾವೇನೋ ಸುಮ್ಮನೆ ಅವ್ರಿಗೆ ಯಾರಿಗೋ ಪನಿಷ್ಮೆಂಟ್ ಮಾಡಬೇಕು ಅಂತ ಮಾಡ್ತಕ್ಕಂಥ ಉದ್ದೇಶ ಅಲ್ಲ ಇದು ಅವ್ರಿಗೆಲ್ಲ ಈಗಾಗಲೇ ಮೀಟಿಂಗ್ ಮಾಡಿ ತಿಳುವಳಿಕೆ ಕೊಟ್ಟಿದ್ದೀವಿ ಈಗ ನಮ್ಮ ಠಾಣಾ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರು ಸಪರೇಟ್ ಆಫೀಸರ್ನ ಅದಕ್ಕೋಸ್ಕರ ನೇಮಿಸಿ ಅವ್ರನ್ನ ಹೋಗಿ ವಿಸಿಟ್ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ